ಓಂ ಗುರವೇ ಸರ್ವಲೋಾಂ ವಿಷಜೇ ಭವರೋಗಿಣಾಂ ಸರ್ವವಿದ್ಯಾನಾಂ ದಕ್ಷಿಣಾ ದಕ್ಷಿಣಾಮೂರ್ತಯೇ ನಮಃ ಓಂ ಶ್ರೀ ಗುರುಭ್ಯೋ ನಮಃ ಸಮಸ್ತ ತುಳಸಿ ವೀಕ್ಷಕರಿಗೆ ಶಿವಸ್ವಾಮಿ ಗುರುಜಿಯ ಅನಂತಾನಂತ ನಮಸ್ಕಾರಗಳು ಸ್ನೇಹಿತರೆ ಭಾಳ ವಿಶೇಷವಾಗಿ ಇದೇ ತಿಂಗಳು ಮಾರ್ಚ್ ಮೂವತ್ತೊಂದನೇ ತಾರೀಕು ಶುಕ್ರ ಕುಂಭರಾಶಿಯಿಂದ ಮೀನರಾಶಿಗೆ ಪ್ರವೇಶ ಆಗ್ತಾ ಇದ್ದಾನೆ ಈ ಮೀನರಾಶಿಗೆ ಪ್ರವೇಶ ಅತ್ಯಂತ ಉಚ್ಚ ಸ್ಥಾನದಲ್ಲಿ ಶುಕ್ರ ಯಾರಿಗೆ ಶುಕ್ರನ ಬಲ ಸಿಗುತ್ತೆ ಎರಡು ಸಾವಿರದ ಇಪ್ಪತ್ತ್ನಾಲ್ಕು ಏಪ್ರಿಲ್ವರೆಗೂ ಅಂದರೆ ಎರಡು ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತನೇ ತಾರೀಖ್ ಇಪ್ಪತ್ತ ನಾಲ್ಕನೇ ತಾರೀಖವರೆಗೂ ಕೂಡ ಶುಕ್ರ ಮೀನರಾಶಿಯಲ್ಲೇ ಸ್ಥಿತವಾಗಿರ್ತಕ್ಕಂಥದ್ದು ಈ ಶುಕ್ರ ಅಂದಕ್ಷಣಕ್ಕೆ ಸರ್ವಶಾಸ್ತ್ರ ಪ್ರವಕ್ತಾರ್ಗಂ ಭಾರ್ಗವಂ ಪ್ರಣಮಾಮ್ಯಹಂ ಅಂತ ಕರೆದ್ವಿ ಎಲ್ಲ ಶಾಸ್ತ್ರಗಳಿಗೂ ಕೂಡ ಶುಕ್ರನ ಅಂಶ ಬೇಕೇ ಬೇಕಾಗ್ತದೆ ಭಾಳ ಮುಖ್ಯವಾಗಿ ಶುಕ್ರನ ತತ್ವ ಕಾರಕತ್ವವನ್ನು ನಾವು ನೋಡಿದಾಗ ಶುಕ್ರ ಲಗ್ಸೂರಿಯಸ್ ಕಾರಕ ಅಂತ ಕೂಡ ಕರಿತೀವಿ ಒಳ್ಳೊಳ್ಳೆ ಕಾರು ಒಳ್ಳೊಳ್ಳೆ ಬಟ್ಟೆ ಒಳ್ಳೊಳ್ಳೆ ಸೆಂಟು ಚೆನ್ನಾಗಿ ಕಾಣ್ತಕ್ಕಂಥದ್ದು ಶುಕ್ರನ ಅಂಶ ಲಕ್ಷ್ಮಿಯ ಅಂಶ ಅಂತ ಕರೆದ್ವಿ ಯಾವಾಗಲೂ ಕೂಡ ಮಹಿಳೆಯರು ನೋಡಿ ಎಷ್ಟು ಚೆನ್ನಾಗಿ ತಲೆ ತನ್ನ ತನ್ನ ಅಲಂಕಾರವನ್ನು ಮಾಡಿಕೊಂಡು ಒಳ್ಳೊಳ್ಳೆ ಉಡುಗೆ ತೊಡುಗೆ ಜೊತೆಗೆ ಆಭರಣವನ್ನು ಕಂಡು ಹೇಗೆ ಆಕೆ ಶು ಪರಿಶುದ್ಧವಾಗಿ ಶುಭ್ರವಾಗಿ ಕಾಣ್ತಾರೋ ಹಾಗೆ ಶುಕ್ರನ ಬಲ ಜಾಸ್ತಿ ಆಗೋದಕ್ಕೆ ಇದು ಭಾಳ ಮುಖ್ಯ ನೋಡಿ ಒಂದೇ ಒಂದು ನಿಮಗೆ ಸರಳವಾಗಿರ್ತಕ್ಕಂಥ ಉದಾಹರಣೆಯನ್ನು ನಾನು ಕೊಡೋದಾದರೆ ಶುಕ್ರ ಯಾವಾಗಲೂ ಕೂಡ ಪೀತವರ್ಣ ಮಾಲ್ಯಾಂ ಭರದರಂ ಅಂತ ಕರೆಬೇಕು ಈ ಶುಕ್ರ ಯಾವತ್ತೂ ಕೂಡ ಸೊಫಿಸ್ಟಿಕೇಟ್ ತುಂಬ ಅಚ್ಚುಕಟ್ಟಾಗಿರ್ತಕ್ಕಂಥ ಪ್ರದೇಶದಲ್ಲಿರ್ತಕ್ಕಂಥ ವ್ಯಕ್ತಿತ್ವ ಜಾಸ್ತಿ ಇರುತ್ತೆ ಎಲ್ಲಿ ಗಲೀಜಿರುತ್ತೋ ಅಲ್ಲಿ ಶುಕ್ರನ ಅಂಶ ಕಡಿಮೆ ಆಗ್ತಾ ಬರ್ತದೆ ಇದು ಸತ್ಯ ಎಲ್ಲಿ ಕೆಟ್ಟ ಗಲೀ ಗಲೀಜಾಗಿರ್ತಕ್ಕಂಥದ್ದು ಬಟ್ಟೆ ಎಲ್ಲ ಕೆಟ್ಟ ಎಲ್ಲ ಯಾವ ತೊಡ್ಕೊಳ್ತಾರೋ ಅಲ್ಲಿ ಶುಕ್ರನ ಅಂಶ ಕಡಿಮೆ ಆಗ್ತಾ ಬರುತ್ತೆ ಶುಕ್ರ ಆಸೆ ತುಂಬ ಆಸೆಗೆ ಕಾರಕ ಜೊತೆಗೆ ಕೊಡಕ ಇರುತ್ತೆ ನಾನು ಆ ವಸ್ತುಗಳನ್ನು ತಗೋಬೇಕು ಈ ಒಳ್ಳೊಳ್ಳೆ ಬಟ್ಟೆ ತಗೋಬೇಕು ಅಂತಕ್ಕಂಥದ್ದು ನಾನು ಹೇಳ್ತಕ್ಕಂಥದ್ದು ಎಲ್ಲಿ ಇರುತ್ತೋ ಅಲ್ಲಿ ಶುಕ್ರನ ಅಂಶ ಕಡಿಮೆ ಆಗ್ತಾ ಬರುತ್ತೆ ಮೊದಲು ನಾವು ಶುಕ್ರನನ್ನು ಆಕ್ಟಿವೇಟ್ ಮಾಡ್ಕೊಳ್ಬೇಕಾದ್ರೆ ಆದಷ್ಟು ಕೂಡ ಒಳ್ಳೊಳ್ಳೆ ಬಟ್ಟೆ ಧಾರಣೆಯನ್ನು ಮಾಡ್ಕೊಳ್ಳಿ ಗುರುಗಳೇ ನನ್ನ ಹತ್ರ ಬಟ್ಟೆನೇ ಇಲ್ಲ ಹೇಗೆ ಮಾಡಲಿ ಏನೋ ಒಂದು ಸ್ವಲ್ಪನೇ ಇರೋದು ಸಾಧ್ಯ ಇಲ್ಲ ಒಂದು ದಿವಸ ಹಾಕಿದ್ದ ಬಟ್ಟೆಯನ್ನು ಅಟ್ಲೀಸ್ಟ್ ಅದನ್ನು ಒಗದು ಇನ್ನೊಂದು ಸಾಕೊಳ್ತಕ್ಕಂಥ ಕೆಲಸವನ್ನು ಮಾಡಿ ಅಚ್ಚುಕಟ್ಟಾಗಿ ಶುಭ್ರವಾಗಿರ್ತಕ್ಕಂಥದ್ದು ಶುಕ್ರನ ಸಂಕೇತ ಈ ಶುಕ್ರ ಯಾರಿಗೆ ಈ ಒಂದು ಶುಕ್ರನ ಮಹಾ ಅಭಿವೃದ್ಧಿ ಕೊಡ್ತಕ್ಕಂಥದ್ದಿರುತ್ತೆ ಯಾರಿಗೆ ನಷ್ಟವನ್ನು ಕೊಡುತ್ತೆ ವಿಶೇಷವಾಗಿ ಈ ಆರು ರಾಶಿಗಳಿಗಂತೂ ಅತ್ಯಂತ ಪ್ರಬಲವಾಗಿರ್ತಕ್ಕಂಥ ಶುಕ್ರನ ಯೋಗ ಬರುತ್ತೆ ಈ ದಿನಗಳು ಕೂಡ ಏನು ನಿಮ್ಮ ಕೆಲಸ ಕಾರ್ಯಗಳು ಆಸೆ ಆಕಾಂಕ್ಷೆಗಳು ಈಡೇರಬಹುದಾ ಖಂಡಿತವಾಗಿ ಇರುತ್ತೆ ವಿಶೇಷವಾಗಿ ನಿಮ್ಮ ಭುಕ್ತಿಗಳಲ್ಲಿ ಶುಕ್ರ ಶುಕ್ರ ಭುಕ್ತಿ ಇದ್ದಾಗ ವಿಶೇಷವಾಗಿರ್ತಕ್ಕಂಥ ನಿಮಗೆ ಒಂದು ಈ ಅವಕಾಶಗಳು ಸಿಕ್ಬಿಡುತ್ತೆ ಅಂತರಭುಕ್ತಿಯಲ್ಲಿದೆ ಗುರುಗಳೇ ಆಗಿನ ಕಾಲದವರೆಗೂ ಕೂಡ ಶುಕ್ರ ನಿಮಗೆ ಪ್ರೊವೈಡ್ ಮಾಡ್ತಾನೆ ಭಾಳ ವಿಶೇಷವಾಗಿ ಶುಕ್ರನ ಅನುಗ್ರಹ ಯಾವ ಇರುತ್ತೆ ಈ ಆರು ರಾಶಿ ಪ್ರಮುಖವಾಗಿರ್ತಕ್ಕಂಥದ್ದು ಮಿಕ್ಕ ರಾಶಿಯವರಿಗೆ ಯಾವ ಒಂದು ಪರಿಹಾರಗಳನ್ನು ಮಾಡ್ಕೋಬೇಕಾಗುತ್ತೆ ಅಂತಕ್ಕಂಥದ್ದು ಪ್ರತಿಯೊಂದು ಹೇಳ್ತೇನೆ ನೋಡ್ಕೊಳ್ಳಿ ಪ್ರತಿಯೊಂದು ಕೂಡ ಬಹಳ ಅತ್ಯಂತ ಉತ್ತಮವಾಗಿರ್ತಕ್ಕಂಥ ವಿಡಿಯೋ ಈ ಪರಿಹಾರದ ಜೊತೆ ಶುಕ್ರನನ್ನು ಆಕ್ಟಿವೇಟ್ ಮಾಡ್ಕೊಳ್ಳಿ ಮೊದಲು ಮೇಷರಾಶಿಯವ್ರನ್ನ ತಗೊಳ್ಳೋಣ ಮೇಷರಾಶಿಯವರಿಗೆ ನೋಡಿ ಐದು ಎರಡು ಮತ್ತೆ ಏಳರ ಅಧಿಪತಿ ಮಾರಕಾಧಿಪತಿ ಅಂತ ಕರೆದ್ವಿ ಈ ಮಾರಕಾಧಿಪತಿ ಹನ್ನೆರಡರ ಸ್ಥಾನಕ್ಕೆ ಬರ್ತಾ ಇದ್ದಾನೆ ಹನ್ನೆರಡರ ಸ್ಥಾನ ಅತ್ಯಂತ ಆಸೆ ಆಕಾಂಕ್ಷೆಗಳು ಈಡೇರ್ತಕ್ಕಂಥ ಕಾಲ ಅಂತ ನೋಡಿದ್ವಿ ಆದರೆ ನೋಡಿ ಹನ್ನೆರಡರ ಸ್ಥಾನ ಇಲ್ಲಿ ಮೇಷರಾಶಿಯರಿಗೆ ಉತ್ತಮವಾದರೂ ಸಹಿತ ಖರ್ಚುಗಳ ಪ್ರಮಾಣ ಜಾಸ್ತಿ ಆಗ್ಬಿಡುತ್ತೆ ಇದ್ದಕ್ಕಿದ್ದಾಗೆ ಖರ್ಚುಗಳು ಅಥವಾ ಹೆಂಡತಿ ಆರೋಗ್ಯದಲ್ಲಿ ಸಮಸ್ಯೆ ಬರ್ಬೋದು ಅಥವಾ ಬಿಸ್ನೆಸ್ಸಲ್ಲಿ ಆಗ್ಬೋದು ಯಾವ ಥರ ಲಾಸು ಏನೋ ಇನ್ವೆಸ್ಟ್ಮೆಂಟ್ ಅತಿಯಾಗಿ ಇನ್ವೆಸ್ಟ್ಮೆಂಟ್ ಮಾಡ್ತೀರ ಆವಾಗ ಅದು ಡಿಲ್ದಲ್ಲೇ ಆಗ್ತದೆ ಆಸೆ ನಿಮ್ಮದು ಈಡೇರುತ್ತೆ ಆದರೆ ಹಣಕಾಸಿನ ವಿಚಾರವಾಗಿ ಸಮಸ್ಯೆ ಬರುತ್ತೆ ಸ್ವಲ್ಪ ಆ ವಿಚಾರವಾಗಿ ಜಾಗರೂಕತೆ ಇರಿ ಸಾಧ್ಯವಾದಷ್ಟು ಕೂಡ ಈ ತುಪ್ಪವನ್ನು ದಾನ ಮಾಡ್ತಕ್ಕ ಅನಾಥಾಶ್ರಮಗಳಿಗೆ ತುಪ್ಪವನ್ನು ದಾನ ಮಾಡಿ ಖಂಡಿತವಾಗಿ ವಿಶೇಷವಾಗಿ ನಿಮಗೆ ಲಾಸಸ್ ಕಡಿಮೆ ಆಗುತ್ತೆ ಎರಡನೇದಾಗಿ ಋಷಭ ರಾಶಿ ಋಷಭ ರಾಶಿಯವರಿಗೆ ಅತ್ಯಂತ ಯೋಗವನ್ನು ಕೊಟ್ಬಿಡುತ್ತೆ ನೋಡಿ ಹನ್ನೊಂದರ ಸ್ಥಾನ ಏಕಾದಶ ಭಾವದ ಸ್ಥಾನ ಎಲ್ಲ ಥರದ ಲಾಭ ಒಂದು ಆರಾಧಿಪತಿ ಅಧಿಪತಿ ಹನ್ನೊಂದರ ಭಾವದಲ್ಲಿ ಕೆಲಸದಲ್ಲಿ ಅಭಿವೃದ್ಧಿ ಆಗ್ತಕ್ಕಂಥದ್ದಿರುತ್ತೆ ತಮ್ಮ ಸ್ವಪ್ರಯತ್ನದಿಂದ ಅಭಿವೃದ್ಧಿಯನ್ನು ಆಸೆ ಆಕಾಂಕ್ಷೆಗಳನ್ನು ಈಡೇರ್ತಕ್ಕಂಥ ಕಾಲ ಕೂಡ ಆಗ್ತದೆ ಇಲ್ಲಿ ಭಾಳ ವಿಶೇಷವಾಗಿ ದುರ್ಗಾರಾಧನೆಯನ್ನು ಈ ಋಷಭರಾಶಿಯವರು ಮಾಡಬೇಕಾಗುತ್ತೆ ರಾಹು ಒಟ್ಟಿಗೆ ಶುಕ್ರ ಅತಿ ಆಸೆಯಿಂದ ಸ್ವಲ್ಪ ಮಟ್ಟಿಗೆ ಸಮಸ್ಯೆ ಬರಬಹುದಾದ್ದರಿಂದ ಸಾಧ್ಯವಾದಷ್ಟು ಕೂಡ ಈ ದುರ್ಗಾರಾಧನೆಯನ್ನು ಮಾಡಿಕೊಳ್ತಕ್ಕಂಥದ್ದು ಭಾಳ ಓಂ ದುರ್ಗಾ ದುರ್ಗಾಯೈ ನಮಃ ಓಂ ನಮಃ ಈ ಮಂತ್ರಗಳ ಆರಾಧನೆಯನ್ನ ಮಾಡಿದಷ್ಟು ಕೂಡ ಅಭಿವೃದ್ಧಿ ಜಾಸ್ತಿ ಆಗುತ್ತೆ ಸಾಧ್ಯವಾದಷ್ಟು ಕೂಡ ಆದಷ್ಟು ನೀವು ಈ ಮನ್ ಈ ಒಂದು ತಿಂಗಳು ಶುಕ್ರರನ್ನು ಆಕ್ಟಿವೇಟ್ ಮಾಡಿಕೊಂಡ್ರೆ ಶುಭ್ರ ಬಟ್ಟೆ ಶುಭ್ರ ವಸ್ತ್ರ ಹಾಗೆ ಒಳ್ಳೊಳ್ಳೆ ಸುಗಂಧ ದ್ರವ್ಯಗಳನ್ನು ಹಾಕ್ಕೊಳ್ತಕ್ಕಂಥ ಕೆಲಸ ಮಾಡಿ ಖಂಡಿತ ಒಳ್ಳೆಯದಾಗುತ್ತೆ ಹಾಗೆ ಪ್ರಮುಖ ರಾಶಿಯಾಗಿರ್ತಕ್ಕಂಥದ್ದು ಮಿಥುನ ರಾಶಿ ಮಿಥುನ ರಾಶಿಯವರಿಗೆ ದಶಮ ಭಾವದಲ್ಲಿ ಶುಕ್ರ ಅಭಿವೃದ್ಧಿಯನ್ನು ಕೊಡುತ್ತಾ ನೋಡಿ ಐದು ಮತ್ತೆ ಹತ್ತರ ಅಧಿಪತಿ ಮಿಥುನ ರಾಶಿಯವರಿಗೆ ದಶಮ ಭಾವದಲ್ಲಿ ಉಚ್ಚ ಸ್ಥಾನದಲ್ಲಿದ್ದಾನೆ ಎರ ಹನ್ನೆರಡರ ಅಧಿಪತಿಯಾಗಿರ್ತಕ್ಕಂಥ ದಶಮ ಭಾವದಲ್ಲಿ ಸ್ವಲ್ಪ ಮಟ್ಟಿಗೆ ನಿಮಗೆ ಅಷ್ಟು ಅದೃಷ್ಟವನ್ನು ಕೊಡೋದಿಲ್ಲ ಆದರೆ ದಶಮಸ್ಥಾನ ಆಗಿರೋದ್ರಿಂದ ಹೆಸರು ಕೀರ್ತಿ ಪ್ರತಿಷ್ಠೆಯನ್ನು ತಂದುಕೊಡುತ್ತೆ ಆಧ್ಯಾತ್ಮಿಕವಾಗಿದ್ದಲ್ಲಿ ಮಾತ್ರ ಮಿಥುನ ರಾಶಿಯವರಿಗೆ ಈ ಶುಕ್ರನ ಬಲ ಜಾಸ್ತಿ ಆಗ್ತಕ್ಕಂಥದ್ದು ನಾವು ನೋಡ್ತೀನಿ ಹಾಗೆ ಪ್ರಮುಖವಾಗಿ ರಾಶಿಯನ್ನು ನೋಡೋದಾದರೆ ಕಟಕ ರಾಶಿ ಅಂತ ನೋಡಿದ್ವಿ ನೋಡಿ ಇವರಿಗೆ ಭಾಗ್ಯೋದಯದ ಕಾಲ ಕಟಕ ರಾಶಿಯವ್ರಿಗೆ ಏನೇ ಕಷ್ಟ ನಷ್ಟಗಳು ಇತ್ತಪ್ಪ ಈಗ ಅಂದರೆ ಈ ಶುಕ್ರನ ಪ್ರಭಾವದಿಂದ ನಾಲ್ಕು ಒಂದೇ ಒಂದು ಹನ್ನೊಂದರ ಅಧಿಪತಿ ಅಂತ ಕರೆದ್ವಿ ಈ ನಾಲ್ಕು ಹನ್ನೊಂದರ ಅಧಿಪತಿ ಒಂಬತ್ತರ ಸ್ಥಾನ ಸ್ಥಾನದಲ್ಲಿ ನಿಮಗೆ ಭಾಗ್ಯವನ್ನು ತಂದುಕೊಡ್ಲಿಕ್ಕೆ ರಡಿ ಇದ್ದಾನೆ ಶುಕ್ರ ಖಂಡಿತವಾಗಿ ಈ ಸಮಯವನ್ನು ನೀವು ಸದುಪಯೋಗ ಮಾಡಿಕೊಳ್ಳಿ ಅಥವಾ ಹೆಂಡತಿಯ ಒಂದು ಕೆಲಸದಿಂದ ಅಂದರೆ ಹೆಂಡತಿಯ ಕಡೆಯಿಂದ ನಿಮಗೆ ಮ್ಯಾಕ್ಸಿಮಮ್ ಅಭಿವೃದ್ಧಿ ಜಾಸ್ತಿ ಆಗಿಬಿಡುತ್ತೆ ಮ್ಯಾಕ್ಸಿಮಮ್ ಅವರಿಂದ ನಿಮಗೆ ಲಾಭ ಸಿಗ್ತಕ್ಕಂಥದ್ದು ಅಥವಾ ಜಮೀನಿನ ಲಾಭ ಸಿಗ್ಬೋದು ವಾಹನ ಲಾಭ ಕೊಡ್ತಕ್ಕಂಥದ್ದು ಈ ವಿಚಾರವಾಗಿ ಖಂಡಿತವಾಗಿ ಶುಕ್ರ ನಿಮಗೆ ನಿಮ್ಮ ಆಸೆ ಆಕಾಂಕ್ಷೆಗಳನ್ನು ಈಡೇರುತ್ತೆ ಹಾಗೆ ಸಿಂಹರಾಶಿಯವರಿಗೆ ಸಿಂಹರಾಶಿಯವರಿಗೆ ಡ್ಯುಯಲ್ ಕ್ಯಾರೆಕ್ಟರ್ ಅಂತ ಕರಿತೀವಿ ಈ ಸಿಂಹರಾಶಿಯವ್ರನ್ನ ನೋಡೋದಾದರೆ ಸ್ವಲ್ಪ ಮಟ್ಟಿಗೆ ಮೂರು ಮತ್ತು ಹತ್ತರ ಅಧಿಪತಿ ಅಷ್ಟಮ ಭಾವದಲ್ಲಿ ಸ್ಥಿತವಾಗಿದ್ದಾರೆ ಅಷ್ಟಮ ಭಾವದಲ್ಲಿ ಸ್ಥಿತವಾಗಿರ್ತಕ್ಕಂಥದ್ದು ಸ್ವಲ್ಪ ಮಟ್ಟಿಗೆ ಒಮ್ಮೊಮ್ಮೆ ಅಧಿಕವಾದಂಥ ಐಶ್ವರ್ಯವನ್ನು ತರಬಹುದು ಹಾಗೆಯೇ ಸಂಕಷ್ಟಗಳನ್ನು ಇರುತ್ತೆ ಸ್ವಲ್ಪ ಎಚ್ಚರಿಕೆಯ ಕಾಲ ನೀವು ಸಾಧ್ಯವಾದರೆ ಹಸುಗಳಿಗೆ ಜೋಳವನ್ನು ಪ್ರಧಾನವಾಗಿ ತಿನ್ನಿಸ್ತಕ್ಕಂಥ ಕೆಲಸವನ್ನು ಮಾಡಿ ಅಥವಾ ದುರ್ಗಾರಾಧನೆಯನ್ನು ಮಾಡ್ತಕ್ಕಂಥದ್ದು ಓಂ ಶ್ರೀಂ ಶ್ರೀ ನಮಃ ಓಂ ಶ್ರೀಂ ಶ್ರೀ ನಮಃ ಈ ಮಂತ್ರಗಳನ್ನು ಅಸಾಧ್ಯವಾದಷ್ಟು ಸಿಂಹರಾಶಿಯವರು ಹೇಳ್ತಕ್ಕಂಥ ಕೆಲಸ ಮಾಡಿ ಆಪತ್ತುಗಳ ಪ್ರಮಾಣ ಕಡಿಮೆ ಆಗುತ್ತೆ ಪ್ರಮುಖವಾಗಿ ಅಭಿವೃದ್ಧಿಗೆ ರಾಶಿ ಕೊಡ್ತಕ್ಕಂಥದ್ದು ಕನ್ಯಾ ರಾಶಿಯವರ ಒಂದು ಭವಿಷ್ಯ ಅಂದರೆ ಈ ಶುಕ್ರನ ಹೇಗಿರುತ್ತೆ ಕನ್ಯ ರಾಶಿಯವ್ರಿಗೆ ನೋಡೋದಾದರೆ ಕನ್ಯಾ ರಾಶಿಯವರೆಗೂ ಕೂಡ ಸಪ್ತಮ ಸ್ಥಾನ ಅಂತ ನೋಡ್ತೀವಿ ಕನ್ಯಾರಾಶಿಯವರಿಗೆ ಒಂದು ಮತ್ತು ಒಂಬತ್ತರಾಧಿಪತಿ ಸಪ್ತಮ ವಿಶೇಷವಾಗಿರ್ತಕ್ಕಂಥ ರಾಜಯೋಗದ ಕಾಲ ಕನ್ಯಾ ಈ ಅಂದರೆ ಯಾರ್ಯಾರಿಗೆ ಈ ಮದುವೆ ಆಗ್ತಾ ಇಲ್ವೋ ವಿಶೇಷವಾಗಿ ಶುಕ್ರನ ಆಗಮನ ಆಗಿದೆ ಉಚ್ಚ ಸ್ಥಾನದಲ್ಲಿರ್ತಕ್ಕಂಥದ್ದು ಶುಕ್ರ ಖಂಡಿತವಾಗಿ ನಿಮಗೆ ಮದುವೆಯನ್ನು ಈ ಒಂದು ತಿಂಗಳಲ್ಲಿ ಕೊಟ್ಟೇ ಕೊಡ್ತದೆ ಮ್ಯಾಕ್ಸಿಮಮ್ ಶುಕ್ರನ ದಶ ಶುಕ್ರನ ಭುಕ್ತಿ ನಡೀತಾ ಇದೆಯಾ ಮದುವೆ ನೂರಕ್ಕೆ ನೂರು ಭಾಗ ಸೆಟ್ ಆಗ್ತಕ್ಕಂಥದ್ದಿರುತ್ತೆ ಜೊತೆಗೆ ವ್ಯಾಪಾರದಲ್ಲಿ ಅತ್ಯಂತ ಪ್ರಬಲವಾಗಿರ್ತಕ್ಕಂಥ ಯೋಗವನ್ನು ನೀವು ನೋಡ್ತೀರಿ ಅಸಾಧ್ಯವಾದಷ್ಟು ಕೂಡ ನೀವು ಸೂರ್ಯನ ಆರಾಧನೆಯನ್ನು ಅಂದರೆ ಸೂರ್ಯನ ಆರಾಧನೆ ಸೂರ್ಯನೇ ಅರ್ಘ್ಯನನ್ನು ಕೊಡ್ತಕ್ಕಂಥದ್ದು ಸಂಕಷ್ಟಗಳಿಂದ ಯಾಕೆಂದರೆ ಸೂರ್ಯ ಕೂಡ ಹನ್ನೆರಡರ ಅಧಿಪತಿ ಇರೋದರಿಂದ ಸಾಧ್ಯವಾದಷ್ಟು ಗೋಧಿ ಅಥವಾ ಬೆಲ್ಲವನ್ನು ಪ್ರಧಾನವಾಗಿ ದಾನ ಮಾಡ್ತಕ್ಕಂಥ ಕೆಲಸವನ್ನು ಮಾಡಿ ಶುಭ ಆಗ್ತದೆ ತುಲಾರಾಶಿಯವರಿಗೆ ಹೇಗಿರುತ್ತೆ ತುಲ ರಾಶಿಯವರಿಗೆ ಏನಾದರೂ ವಿಶೇಷವಾಗಿರ್ತಕ್ಕಂಥ ಸೌಲಭ್ಯ ಸಿಗುತ್ತಾ ಶುಕ್ರರ ಶುಕ್ರ ಒಂದು ಮತ್ತು ಎಂಟರ ಅಧಿಪತಿ ಆರರಲ್ಲಿದ್ದಾನೆ ಇದು ಒಂದು ರೀತಿಯಾಗಿ ವಿಪರೀತ ರಾಜಯೋಗ ಹಾಗೆ ವಿಪರೀತ ಸಮಸ್ಯೆ ತರ್ಬೋದು ಯಾರರ ಸ್ಥಾನ ಅಷ್ಟು ಶುಭವಲ್ಲ ಶುಕ್ರನಿಗೆ ಅಲ್ಲಿ ಆರರ ಸ್ಥಾನ ನೋಡಿ ಏನಾಗ್ತದೆ ಅಂದರೆ ಕೆಲಸದಲ್ಲಿ ಸ ಒಳ್ಳೆಯ ಕೆಲಸ ಏನಾದರೂ ನಿಮಗೆ ಆರಾಮದಾಯಕ ಕೆಲಸ ಸಿಗಬಹುದು ಆದರೆ ಆರರ ಸ್ಥಾನ ಅಡಿಕ್ಷನ್ನು ಮತ್ತೊಂದು ಏನಾದರೂ ನೀವು ಈ ತಿಂಗಳು ಪ್ರಾರಂಭ ಮಾಡಿದ್ರೆ ಕಲ್ತ್ಕೊಂಡಿದ್ದೆ ಆದರೆ ಇನ್ನು ಲೈಫ್ ಲಾಂಗ್ ಏನು ಮಾಡಿದ್ರೂ ಹೋಗೋದಿಲ್ಲ ಇಲ್ಲಿ ಗಂಡ ಹೆಂಡತಿ ನಡುವೆ ಸಮಸ್ಯೆ ಬರಬಹುದು ಅಥವಾ ಆರೋಗ್ಯದಲ್ಲಿ ಸಮಸ್ಯೆ ಬರಬಹುದು ಈ ಕನ್ಯಾ ರಾಶಿಯವರು ಸಾಧ್ಯವಾದಷ್ಟು ಕೂಡ ಈ ಬಿಳಿಯ ವಸ್ತ್ರ ಅಂದರೆ ರೇಷ್ಮೆ ವಸ್ತ್ರಗಳನ್ನು ದಾನ ಮಾಡ್ತಕ್ಕಂಥದ್ದು ಅತಿ ಮುಖ್ಯ ಅಥವಾ ಬಿಳಿಯ ಕಲ್ಸಕ್ರೆಯನ್ನು ದಾನ ಕೊಡ್ತಕ್ಕಂಥದ್ದು ಅಷ್ಟೇ ಮುಖ್ಯ ಆಗ್ತದೆ ಸ್ವಲ್ಪ ಮಟ್ಟಿಗೆ ಸಾಧ್ಯವಾದಷ್ಟು ಓಂ ದ್ರಾಂ ಧ್ರೀಂ ದ್ರೌಂ ಸಹ ಶುಕ್ರ ನಮಃ ಓಂ ದ್ರಾಂ ಧ್ರೀಂ ದ್ರೌಂ ಸಹ ಶುಕ್ರಾಯ ನಮಃ ಈ ಮಂತ್ರಗಳನ್ನು ತುಲಾರ ಅವರು ಸಾಧ್ಯವಾದಷ್ಟು ಹೇಳ್ಕೊಳ್ಳಿ ಖಂಡಿತ ಶುಭ ಆಗುತ್ತೆ ಹಾಗೆ ವೃಶ್ಚಿಕ ರಾಶಿಯವರಿಗೆ ಶುಕ್ರನ ಬಲ ಸಿಗುತ್ತಾ ನೋಡೋಣ ಐ ಏಳು ಮತ್ತೆ ಹನ್ನೆರಡರ ಅಧಿಪತಿ ಪಂಚಮ ಭಾವದಲ್ಲಿ ಫಿಫ್ಟಿ ಫಿಫ್ಟಿ ಪರ್ಸೆಂಟೇಜ್ ಇಲ್ಲಿ ಶುಕ್ರ ಪಂಚಮ ಸ್ಥಾನ ಆಸೆ ಕ್ರಿಯೇಟಿವ್ ಫೀಲ್ಡಲ್ಲಿಗೆ ಲಾಭವನ್ನು ತರಬಹುದು ಹಾಗೆ ಖರ್ಚುಗಳು ಕೂಡ ಅದೇ ಥರ ಬರುತ್ತೆ ಪಂಚಮ ಸ್ಥಾನ ಸೆಲೆಕ್ಟಿವ್ ಸ್ಥಾನ ಅಂತ ನೋಡಿದ್ವಿ ಮದುವೆ ವಿಚಾರದಲ್ಲಿ ತಗೊಂಡಾಗ ಸ್ವಲ್ಪ ಸೆಲೆಕ್ಟಿವ್ ಆಗಿ ಕ್ಯಾನ್ಸಲ್ ಆಗ್ತಕ್ಕಂಥ ಸನ್ನಿವೇಶಗಳು ಬರ್ತದೆ ನೀವು ನಿರ್ಧಾರಗಳನ್ನು ತಗೋಬೇಕಾದ್ರೆ ಉತ್ತಮವಾಗಿ ಸ್ವಲ್ಪ ಸೆಲೆಕ್ಟಿವ್ ಕಾಂಪ್ರಮೈಸ್ ಆಗಿ ಹೋಗ್ತಕ್ಕಂಥ ಕೆಲಸವನ್ನು ಮಾಡಿದ್ರೆ ಖಂಡಿತ ಶುಭ ಆಗುತ್ತೆ ಆದರೆ ಒಂದು ವಿಚಾರಗಳನ್ನು ನಾವು ತಿಳಿಸ್ಕೊಡೋದಾದರೆ ನಿಮ್ಮ ಜಾತಕದಲ್ಲಿ ಶುಕ್ರನ ಒಂದು ಬಲ ಹೇಗಿದೆ ನೋಡಿಕೊಂಡು ಈ ಒಂದು ವೃಶ್ಚಿಕ ರಾಶಿಯವ್ರಿಗೆ ಪ್ರೀತಿಯ ನಿವೇದನೆಗೆ ಅತ್ಯಂತ ಪ್ರೀತಿ ಮಾಡ್ತಾ ಇದ್ದೆ ಗುರುಗಳೇ ಪ್ರೀತಿ ನಾನು ನಿವೇದನೆ ಅಂದರೆ ಹೇಳಬೇಕಾಗಿತ್ತು ಈ ತಿಂಗಳು ಅತ್ಯಂತ ಪ್ರಾಶಸ್ತ್ಯವಾಗಿರುತ್ತೆ ಅತ್ಯಂತ ಪ್ರಾಶಸ್ತವಾಗಿದ್ದು ನಿಮ್ಮ ಜಾತಕದಲ್ಲೂ ಸಹಿತ ಶುಕ್ರನ ಬಲ ಇದೆ ಎಂದಾಗ ನೂರಕ್ಕೆ ನೂರು ಭಾಗ ಸಕ್ಸಸ್ ರೇಟ್ ಜಾಸ್ತಿ ಆಗುತ್ತೆ ಇಲ್ಲಾಂದರೆ ಸ್ವಲ್ಪ ಮಟ್ಟಿಗೆ ಸಮಸ್ಯೆದಾಯಕ ಆಗಿರ್ತಕ್ಕಂಥದ್ದು ನಾವು ನೋಡ್ತೀವಿ ವಿಶೇಷವಾಗಿ ನಾಲ್ಕರ ಪ್ರಮುಖ ರಾಶಿ ಅಂದರೆ ನಾಲ್ಕರ ಪ್ರಮುಖ ರಾಶಿ ಅಂದರೆ ಉತ್ತಮ ರಾಶಿಗಳಲ್ಲಿ ಒಂದು ಅಂತ ನಾವು ನೋಡ್ತೀವಿ ಧನುರ್ ರಾಶಿ ಅಂತ ನೋಡಿ ಧನುರ್ ವಾಹನ ಖರೀದಿ ಯೋಗ ಬರ್ತಕ್ಕಂಥದ್ದು ತುಂಬ ಜಾಸ್ತಿ ಇದೆ ನೋಡಿ ಧನು ಆರು ಮತ್ತು ಹನ್ನೊಂದರ ಅಧಿಪತಿ ಚತುರ್ಥ ಭಾವದಲ್ಲಿ ವಾಹನ ಖರೀದಿ ಯೋಗ ನೂರಕ್ಕೆ ನೂರು ಭಾಗ ಸಿಗುತ್ತೆ ಆರಾಮಾಗಿರ್ತಕ್ಕಂಥ ಕಾಲ ಲಕ್ಸುರಿಯಸ್ ಲೈಫ್ ನೀಡ್ ಮಾಡ್ತಕ್ಕಂಥ ಕಾಲ ಕೂಡ ಧನುರಾಶಿಯವ್ರಿಗಾಗುತ್ತೆ ಹಾಗೆ ಮಕರ ರಾಶಿಯವ್ರಿಗೂ ಸಹಿತ ಐದು ಮತ್ತು ಹತ್ತರ ಅಧಿಪತಿ ಮೂರರ ಭಾವದಲ್ಲಿ ಮೀಡಿಯಾ ಸ್ಥಾನದಲ್ಲಿದ್ದೀರಾ ಎಕ್ಸಲೆಂಟ್ ವರ್ಕ್ ವರ್ಷ್ ಗ್ರೋತ್ ತುಂಬ ಹೈಕ್ ಆಗ್ತಕ್ಕಂಥದ್ದು ನಾವು ನೋಡ್ಬೋದು ಇದರಲ್ಲಿ ವಿಶೇಷವಾಗಿ ಶುಕ್ರನ ಕಾರಕತ್ವ ಇದೆ ಅಂದರೆ ಕ್ರಿಯೇಟಿವ್ ಆಗಿ ನೀವೆಷ್ಟು ವಿಡಿಯೋಸ್ನ ಸ್ಟಾರ್ಟ್ ಮಾಡ್ತಿರೋ ಅಷ್ಟು ವಿಡಿಯೋಸ್ನ ಕೂಡ ಶುಕ್ರ ಅಭಿವೃದ್ಧಿ ಕೊಡುತ್ತೆ ಜೊತೆಗೆ ಈ ಕಮಿಷನ್ ಆಧಾರಿತ ವ್ಯಕ್ತಿಗಳಿಗಂತೂ ಅತ್ಯಂತ ಬಲುಪ್ರಿಯವಾಗಿರ್ತಕ್ಕಂಥ ಲಾಭವನ್ನು ಶುಕ್ರ ನಿಮಗೆ ಈ ಯೋಗ ಭಾಗ್ಯವನ್ನು ತಂದುಕೊಡ್ತಕ್ಕಂಥದ್ದಿರುತ್ತೆ ಹಾಗೆ ಕುಂಭ ರಾಶಿಯವರಿಗೂ ಸಹಿತವಾಗಿ ಧನಭಾವದಲ್ಲಿ ಶುಕ್ರನಿದ್ದಾನೆ ಭಾಗ್ಯಾಧಿಪತಿ ಹಾಗೆ ಚತುರ್ಥಾಧಿಪತಿ ಅತ್ಯಂತ ಯೋಗವನ್ನು ನಿಮಗೆ ರಾಶಿಯವರಿಗೆ ಶುಕ್ರ ತಂದು ಕೊಡ್ತಾನೆ ವಿಶೇಷವಾಗಿ ನಿಮ್ಮ ಈ ದಶಾಭುಕ್ತಿಗಳ ಕಾಲದಲ್ಲಿ ಶುಕ್ರ ನಡೀತಾ ಇದೆಯಾ ಮ್ಯಾಕ್ಸಿಮಮ್ ಇಟ್ಸ್ ಅ ವೆರಿ ನೈಸ್ ಪೀರಿಯಡ್ ಅಂತ ಹೇಳ್ತೀವಿ ತುಂಬ ಎಕ್ಸಲೆಂಟ್ ಪೀರಿಯಡ್ ನೀವು ಆದಷ್ಟು ಕೂಡ ಈ ಕಾಲಗಳನ್ನು ಸದುಪಯೋಗ ಮಾಡಿಕೊಂಡ್ರೆ ಶುಕ್ರನ ಅನುಗ್ರಹ ಅತ್ಯಂತ ಪ್ರಭಾವಶಾಲಿಯಾಗಿ ಸಿಕ್ಬಿಡುತ್ತೆ ಕೊನೆಯದಾಗಿ ಮೀನರಾಶಿಯವರ ಈ ಯೋಗ ಇದ ಮೀನರಾಶಿಯವರಿಗೆ ನೋಡೋದಾದ್ರೆ ಒಂದು ಮೂರು ಮತ್ತು ಎಂಟರ ಅಧಿಪತಿ ಒಂದರ ಭಾವದಲ್ಲಿ ಅವ್ರಿಗೂ ಕೂಡ ಫಿಫ್ಟಿ ಫಿಫ್ಟಿ ಪರ್ಸೆಂಟೇಜ್ ಆಫ್ ಶುಕ್ರನ ಬಲ ಅಷ್ಟು ಕೂಡ ಉತ್ತಮವಾಗಿರೋದಿಲ್ಲ ಶುಕ್ರ ಉಚ್ಚಸ್ಥಾನದಲ್ಲಿದ್ದಾನೆ ತೃತೀಯ ಹಾಗೆ ಈ ಅಷ್ಟಮಾಧಿಪತಿಯಾಗಿರ್ತಕ್ಕಂಥದ್ದು ಒಂದರ ಭಾವದಲ್ಲಿ ಸ್ವಲ್ಪ ಮಟ್ಟಿಗೆ ಐಶ್ವರ್ಯ ಬರಬೋದು ಸ್ವಲ್ಪ ಮಟ್ಟಿಗೆ ಸಮಸ್ಯೆನೂ ಬರತಕ್ಕಂಥ ಸಾಧ್ಯತೆ ಇರುತ್ತೆ ಯಾಕೆಂದರೆ ಅಷ್ಟಮಾಧಿಪತಿಯಾಗಿ ತೃತೀಯಾಧಿಪತಿ ಆಗಿರ್ತಕ್ಕಂಥದ್ದು ಆರೋಗ್ಯದಲ್ಲಿ ಸಮಸ್ಯೆ ಇರ್ತಕ್ಕಂಥವ್ರಿಗೆ ಸ್ವಲ್ಪ ಮಟ್ಟಿಗೆ ಶುಭ ಆಗ್ತಕ್ಕಂಥದ್ದು ಬರುತ್ತೆ ಆದರೆ ಸಾಧಾರಣ ಫಲ ಆಗಿರ್ತಕ್ಕಂಥದ್ದು ರಾಶಿ ಈ ಆರು ರಾಶಿಗಳಿಗೆ ರಾಶಿಗಳಿಗತ್ಯಂತ ರಾಶಿ ಶುಭರಾಶಿ ರಾಶಿ ಕನ್ಯಾ ಧನುರ್ ಮಕರ ಹಾಗೆ ಕುಂಭರಾಶಿಯವರಿಗೆ ಅತ್ಯಂತ ಯೋಗವನ್ನು ತ ಕೊಡುತ್ತೆ ಮಿಕ್ಕ ರಾಶಿಯವರಿಗೆ ಸಾಧಾರಣ ಪಣ ಅಂತ ಹೇಳ್ತಾ ಸರ್ವೇ ಜನ ಸುಖಿನೋ ಭವಂತು